Hi friends, welcome to my channel. Nivu ide modala sari namma YouTube channel na nortta idre igele subscribe aagi pakkadalle kaanisuvanta bell icon annu click maadi all mele select maadi. Idirinda na maaduvantaha ella videos galu nimge notification barutte. So miss maadadene ella videos galannu notkolabodu. Friends, market nalli tumbane demand iruvantaha olle profitable business bagge na nimge ivattu tiliskodtini. Ee business ge yavude rithiya mission beda. Product annu neevu bere kadeyinda wholesale aagi purchase maadkondu ದಿನಕ್ಕೆನೆ 10000 ರವರೆಗೆ ಆದಾಯನ ಸಂಪಾದಿಸಿಕೊಳ್ಳಬಹುದು. ಸೋ ಈ business ಯಾವುದು ಅಂತ ಅನ್ನಿಸ್ತಾ ಇದೆಯಾ? ಈ business ಯಾವುದು? ಈ product ಅನ್ನು ಎಲ್ಲಿಂದ purchase ಮಾಡ್ಕೊಳ್ಳೋದು? ಇದನ್ನ ಯಾರಿಗೆಲ್ಲ ಸೇಲ್ ಮಾಡ್ಕೊಳ್ಳೋದು ಅನ್ನೋದರ ಬಗ್ಗೆ ಎಲ್ಲಾ ಇನ್ಫಾರ್ಮೇಷನ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಎಲ್ಲಾ ಸೀಸನ್ ಗಳಲ್ಲೂ ಕ್ಲಿಕ್ ಆಗುವಂತ business. ಅದರಲ್ಲೂ ಬೇಸಿಗೆ ಕಾಲದಲ್ಲಂತೂ ಈ business ಗೆ ತುಂಬಾನೇ ಡಿಮ್ಯಾಂಡ್ ಇದೆ. ಸೋ ಈ business ಯಾವುದು ಅಂತ ನೋಡೋದಾದ್ರೆ ಡ್ರಿಪ್ ಪೈಪ್ business. ಇದು ಪ್ರಾಫಿಟೇಬಲ್ business. ಹಾಗೇನೇ ಇದಕ್ಕೆ ತುಂಬಾನೇ ಬೇಡಿಕೆ ಇದೆ. ನೀವು ಈ business ನ ಮಾಡಿದ್ರೆ ಉತ್ತಮವಾದ ಆದಾಯವನ್ನು ಗಳಿಸಿಕೊಳ್ಳಬಹುದು. ಈ business ಅನ್ನು ನೀವು ಎಲ್ಲಿ ಬೇಕಾದರೂ ಮಾಡ್ಕೊಳ್ಳಬಹುದು. ಸಿಟಿ ಆಗಿರಬಹುದು, ವಿಲೇಜ್ ಆಗಿರಬಹುದು, ಹಾಗೇನೇ ಯಾರು ಬೇಕಾದರೂ ಮಾಡ್ಕೊಳ್ಳಬಹುದು. ಹೌದು ಫ್ರೆಂಡ್ಸ್, ಈ ಡ್ರಿಪ್ ಪೈಪ್ ಗಳಿಗೆ ತುಂಬಾನೇ ಬೇಡಿಕೆ ಇದೆ. ಹಾಗೇನೇ ಇದಕ್ಕೆ ತುಂಬಾನೇ ವ್ಯಾಲ್ಯೂ ಇದೆ. ರೈತರು ಅಡಿಕೆ ಗಿಡಕ್ಕೆ, ಕಬ್ಬು, ಶೇಂಗಾ ಇಂತಹ ಅನೇಕ ಬೆಳೆಗಳನ್ನು ಬೆಳೆಯೋದಕ್ಕೆ ಅಂದ್ರೆ ಬೆಳೆಗಳಿಗೆ ನೀರನ್ನು ಒದಗಿಸೋದಕ್ಕೆ ಈ ಡ್ರಿಪ್ ಪೈಪ್ ಗಳನ್ನು ಉಪಯೋಗಿಸುತ್ತಾರೆ. ಇದರಿಂದ ನೀರು ಅನ್ನೋದು ವೇಸ್ಟೇಜ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ. ಹಾಗಾಗಿ ಫ್ರೆಂಡ್ಸ್, ನೀವು ಈ business ನ ಸ್ಟಾರ್ಟ್ ಮಾಡೋದರಿಂದ ತುಂಬಾನೇ ಪ್ರಾಫಿಟ್ ನ ಗಳಿಸಿಕೊಳ್ಳಬಹುದು. ಈ business ನಲ್ಲಿ ನಿಮಗೆ ಪ್ರಾಫಿಟ್ ಯಾವ ರೀತಿಯಲ್ಲಿ ಸಿಗುತ್ತೆ ಅನ್ನೋದರ ಬಗ್ಗೆ ಹೇಳೋದಾದ್ರೆ, ಅಂಗಡಿಯಲ್ಲಿ 1 ಮೀಟರ್ ಗೆ 8 ರಿಂದ 30 ರೂಪಾಯಿ ವರೆಗೆ ಸೇಲ್ ಮಾಡ್ತಾ ಇದ್ದಾರೆ. ಆದರೆ ನೀವು ಇದನ್ನ ಹೋಲ್ಸೇಲ್ ಆಗಿ ಪರ್ಚೇಸ್ ಮಾಡೋದರಿಂದ ಕೇವಲ 1 ರೂಪಾಯಿಗೆ ಸಿಗುತ್ತೆ. ನೀವೇನಾದರೂ ಫ್ರೆಂಡ್ಸ್ ಡ್ರಿಪ್ ಪೈಪ್ ಗಳನ್ನು ತರಿಸಿಕೊಳ್ಳಬೇಕು ಅಂತ ಅನ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಡ್ರಿಪ್ ಪೈಪ್ ಹೋಲ್ಸೇಲರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ಅವರೊಂದಿಗೆ ಸರಿಯಾಗಿ ಮಾತಾಡ್ಕೊಂಡು ಈ ಡ್ರಿಪ್ ಪೈಪ್ ಗಳನ್ನು ತರಿಸಿಕೊಂಡು ಈ business ನ ನೀವು ಸ್ಟಾರ್ಟ್ ಮಾಡ್ಕೊಳ್ಳಬಹುದು. ಫ್ರೆಂಡ್ಸ್, ನೀವು ಒಂದು ದಿನಕ್ಕೆ 500 ಮೀಟರ್ ಡ್ರಿಪ್ ಪೈಪ್ ಗಳನ್ನು ಸೇಲ್ ಮಾಡಿದ್ರೆ 20 ರೂಪಾಯಿಗೆ 1 ಮೀಟರ್ ಅಂತ ಅನ್ಕೊಳ್ಳಿ. 20 × 500 ಅಂದ್ರೆ 10000 ರೂಪಾಯಿ ಆಗುತ್ತೆ. ಈ ಇನ್ಕಮ್ ಅನ್ನು ಒಂದೇ ದಿನದಲ್ಲಿ ಗಳಿಸಿಕೊಳ್ಳಬಹುದು. ಇದೊಂದು ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಇರುವಂತ business ಅಂತ ಹೇಳಬಹುದು ಫ್ರೆಂಡ್ಸ್. ಅಗ್ರಿಕಲ್ಚರ್ ಗೆ ಇದು ಬೇಕೇ ಬೇಕಾಗುತ್ತೆ. ಆದ್ದರಿಂದ ಇಂತಹ business ನ ನೀವು ಮಾಡಿದ್ರೆ ಒಳ್ಳೆಯ ಆದಾಯವನ್ನು ಸಂಪಾದಿಸಿಕೊಳ್ಳಬಹುದು. ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ. ಲಿಂಕ್ ನ ಓಪನ್ ಮಾಡಿ ಅವರ ಕಾಂಟ್ಯಾಕ್ಟ್ ಆಗಿ ಈ business ನ ಸ್ಟಾರ್ಟ್ ಮಾಡ್ಕೊಂಡು ಆದಾಯನ ಗಳಿಸಿಕೊಳ್ಳಿ. ತಿಂಗಳಿಗೆ ಈ business ಇಂದ ನೀವು 3 ಲಕ್ಷ ರೂಪಾಯಿ ವರೆಗೂ ಅರ್ನಿಂಗ್ ನ ಮಾಡ್ಕೊಳ್ಬಹುದು. ಸೋ ಫ್ರೆಂಡ್ಸ್, ಟ್ರೈ ಮಾಡಿ. ಈ business ನ ನೀವು ಮಾಡೋದರಿಂದ business ನಲ್ಲಿ ತುಂಬಾ ಬೇಗನೆ ಸಕ್ಸಸ್ ಕಾಣ್ತೀರಾ. ಇದು ಫೇಲಿಯರ್ ಆಗುವಂತ business ಏನು ಅಲ್ಲ. ಈ business ಗೆ ಮಾರ್ಕೆಟ್ ನಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ. ರೈತರು ಇದನ್ನ ಹೆಚ್ಚಾಗಿ ಉಪಯೋಗಿಸೋದರಿಂದ ನಿಮ್ಮ ಪ್ರಾಡಕ್ಟ್ ಅನ್ನೋದು ತುಂಬಾ ಬೇಗನೆ ಸೇಲ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಲಾಸ್ ಅನ್ನೋದು ಆಗೋದಿಲ್ಲ. ನೀವು ಯಾವ ರೀತಿಯಲ್ಲಿ ಮಾರ್ಕೆಟಿಂಗ್ ನ ಮಾಡ್ಕೊಳ್ತಿರೋ ಅದರ ಮೇಲೆ ಪ್ರಾಫಿಟ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಈ business ನ ನೀವು ಎಲ್ಲಿ ಇಟ್ಟು ಮಾಡ್ಕೊಂಡ್ರು ಸಕ್ಸಸ್ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ. ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ business ಗೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಸ್ ಗಳಿವೆ. ಅವುಗಳನ್ನು ನೋಡಿ, ಅದರಲ್ಲಿ ಯಾವುದಾದ್ರು ಒಂದು business ನ ಸ್ಟಾರ್ಟ್ ಮಾಡಿ. ಹಾಗೇನೆ ನಿಮಗೆ ಡೈಲಿ business ಬಗ್ಗೆ ಐಡಿಯಾಸ್ ಗಳು ಬೇಕು ಅಂದ್ರೆ ನಮ್ಮ ಈ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವುದಾದ್ರು business ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು.